ದಿಶಾ ಅಂತ ಹೇಳಿದ್ರೆ ಕ್ವಾಲಿಟಿ ಕ್ವಾಂಟಿಟಿ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಬೆಳ್ತಂಗಡಿಯಲ್ಲಿ ನನಗೆ ಬೆಂಗಳೂರಿಂದ ಬರುವಾಗ ಸರ್ ನಾನು ಬರ್ತಾ ಬೆಂಗಳೂರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದೇವೆ ಸರ್, ನಮಗೊಂದು ಊಟದ ಎಲ್ಲಿ ಸರ್ ಚೆನ್ನಾಗಿ ಅಲ್ಲಿ ಇರು ಅಂತ ಹೇಳಿ ಕೇಳಿದರೆ ನಾವು ಫಸ್ಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಇಡೀ ತಾಲೂಕಿನವ್ರು ಅವು ದಿಶತ್ ಎಡ್ಡೆ ಮನಸ್ಸು ತಿಕ್ಕೊಂಡು ದಿಶತ್ ಎಡ್ಡೆ ಫುಡ್ ತಿಕ್ಕೊಂಡು ಅಂತ ಹೇಳೋದು. ಅಂದರೆ ಇವತ್ತು ನಾವು ಈ ಉಜಿರೆಯಲ್ಲಿ ನಾನು ನೋಡ್ತೇನೆ, ಈಗ ಮೊನ್ನೆ ನವೀಕರಣಗೊಳಿಸಿರ್ತಕ್ಕಂಥ ದಿಶಾಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಖುಷಿಯಾಗಿದೆ. ಎಂಗ್ಲಿಗಿದ್ದ ಫ್ಯಾಮಿಲಿ ಒಂದು ಶನಿವಾರ ಬೈಯಾಗಿ ದಿಶಕ್ಕೆ ಪೋಲಿ ಹೇಳುವ ರೀತಿಯಲ್ಲಿ ಭಾರಿ ಚೆನ್ನಾಗಿ ಗ್ರಾಹಕರನ್ನು ಅವತ್ತಿನಿಂದ ಇವತ್ತಿನವರೆಗೂ ಗ್ರಾಹಕರಿಗೆ ಇಲ್ಲದಿದ್ದರೆ ಗ್ರಾಹಕರಿಗೆ ಅಂತ ಹೇಳಿದ್ರೆ ಒಂದು ನಾಲ್ಕು ಸಲ ಟೇಸ್ಟ್ ನೋಡಿದ ನಂತರ ಅವು ಬುಚ್ಚ ನನ್ನ ಬುಕ್ಕುಂಜೋಡೆ ಅನ್ನೋ ತೂಕ ಅಂತ ಹೇಳುವ ಮನಸ್ಸಿಗೆ ನಾನು ಮನುಷ್ಯನ ಸಹಜ ಧರ್ಮ. ಆದರೆ ಅವತ್ತಿನ ಇವತ್ತಿನವರೆಗೂ ದಿಶಕ್ಕೆ ಪೋಯಿ ಅಂತ ಹೇಳುವ ಮನೋಭಾವನೆಯಲ್ಲಿ ಆ ದಿಶಾದ ಗುಣಮಟ್ಟವನ್ನು ಕಾಯ್ದುಕೊಂಡು ಇವತ್ತು ಗ್ರಾಹಕರಿಗೆ ಕೊಡತಕ್ಕಂಥ ವ್ಯವಸ್ಥೆ ನಮ್ಮ ದಿಶಾ ಸಮೂಹ ಸಂಸ್ಥೆಯವರು ಎಲ್ಲರೂ ಸೇರಿ ಮಾಡಿದ್ದಾರೆ. ನಮ್ಮ ದಿಶಾ ಬೇಕರಿಯ ಮೂಲಕ ದಿನೇಶ್ ಅಣ್ಣ ಐಡಿಯಲ್ ಐಸ್ ಕ್ರೀಮ್ನ ತಾಲೂಕಿನ ಡಿಸ್ಟ್ರಿಬ್ಯೂಟರ್ ಆಗಿಯೂ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಫುಡ್ ಪ್ರೊಡಕ್ಟ್ಸನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದರೆ ನಮ್ಮ ಹೋಟೆಲ್ ಉದ್ಯಮದಲ್ಲಿ ಅರುಣಣ್ಣ ಈ ಒಂದು ಎಲ್ಲ ಒಂದು ಕುಟುಂಬ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ವಸ್ತುವನ್ನು ಕೊಡತಕ್ಕಂಥ ಒಳ್ಳೆಯ ಗುಣಮಟ್ಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸ. ಇನ್ನು ಕೆಲವರು ಎನಿಸ್ಬೋದು ಅವು ಅರುಣಣ್ಣನ ಉದ್ಯಮ ಅಂತ ಅಂತೇಳಿ, ಆದರೆ ಅರುಣನ್ನು ನಡೆಸ್ತಕ್ಕಂಥ ಉದ್ಯಮ ದಿನೇಶ್ ಅಣ್ಣ ನಡೆಸ್ತಕ್ಕಂಥ ಉದ್ಯಮದ ಅದರ ಗ್ರಾಹಕರು ನಾವು. ನಮಗೆ ಗುಣಮಟ್ಟದ ವ್ಯವಸ್ಥೆಗಳು ಬರಲಿಲ್ಲ ಅಂತ ಹೇಳಿದ್ರೆ, ಗುಣಮಟ್ಟದ ಆಹಾರ ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಾಳೆ ನಮ್ಮ ಆರೋಗ್ಯ ಕೆಡುವುದು ನಮ್ಮದು. ಆ ಗುಣಮಟ್ಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಅದರಲ್ಲೂ ಸಮಾಜದ ಕಾರ್ಯ ಅಂತೇಳಿ ಒಂದಷ್ಟು ಸಮಾಜದ ಕಾರ್ಯವನ್ನು ಸಹ ನನ್ನ ಸಂಸ್ಥೆಯ ಮೂಲಕ ಮಾಡ್ತೇನೆ ಎನ್ನುವಂಥ ಉತ್ಸಾಹ ಉಲ್ಲಾಸದಿಂದ ಆ ಮಾಡತಕ್ಕಂಥ ಕಾರ್ಯದಿಂದಾಗಿ ಇವತ್ತು ನಮ್ಮೆಲ್ಲ ಸಮಾಜದ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಲ್ಲೂ ಬೆಳೆಯುತ್ತಿರುವಂತಹ ಉಜಿರೆ ನಗರದಲ್ಲಿ ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ಸುಮಾರು 190ಕ್ಕಿಂತಲೂ ಹೆಚ್ಚು ಫ್ರಾಂಚೈಸಿಗಳನ್ನು ಹೊಂದಿರುವಂತಹ ಬಿಗ್ ಮಿಶ್ರಾ ಸಂಸ್ಥೆಯ ಜೊತೆಯೊಂದಿಗೆ ದಿಶಾ ಸಮೂಹ ಸಂಸ್ಥೆ ಜೊತೆಗೂಡಿ ಇವತ್ತು ಏನು ಇಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸಿದೆ, ಇದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಧಾರವಾಡ ಹುಬ್ಬಳ್ಳಿ ಕಡೆ ಸಿಹಿ ತಿಂಡಿಗಳಿಗೆ ಅವರು ಅತ್ಯಂತ ಖ್ಯಾತಿವೆತ್ತವರು. ಇವತ್ತು ಬಿಗ್ ಮಿಶ್ರಾದಂತಹ ಒಂದು ಸಂಸ್ಥೆ ಸಾವಿರಾರು ಜನರಿಗೆ ಕೆಲಸವನ್ನು ನೀಡ್ತಾ ಇವತ್ತು ತಮ್ಮ ರುಚಿಯಿಂದ ಶುಚಿಯಿಂದ ಮನೆ ಮಾತಾಗಿದೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಇವತ್ತು ತಮ್ಮ ಸೇವೆ ಮತ್ತು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಿಸುವುದರಲ್ಲಿ ದಿಶಾ ಸಮೂಹ ಸಂಸ್ಥೆ ಇವತ್ತು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದೆ. ಹೀಗೆ ಎರಡು ಆಹಾರ ಉತ್ಪಾದನಾ ಕ್ಷೇತ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದಂತಹ ಸಂಸ್ಥೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಎರಡು ಸಂಸ್ಥೆಗಳು ಒಂದಾಗಿ ಇವತ್ತು ಉಜಿರೆಯಂತಹ ಬೆಳೆಯುವ ನಗರಕ್ಕೆಯೇ ಇಂತಹ ಒಂದು ಒಳ್ಳೆಯ ಅಂಗಡಿಯನ್ನು ಕೊಟ್ಟದ್ದು ನಮಗೆ ಜನಸಾಮಾನ್ಯರಿಗೆ ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರ. ಈ ಗುಣಮಟ್ಟದ ಆಹಾರ ಪದಾರ್ಥಗಳ ಏನು ಸಿಗುತ್ತದೆ ಈ ಅಂಗಡಿಯಲ್ಲಿ, ಇದು ಸದ್ಬಳಕೆ ಆಗಲಿ, ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಜನರಿಗೆ ಉದ್ಯೋಗವನ್ನು ಕೊಡುವಂತಾಗಲಿ, ಈ ಅಂಗಡಿಯಲ್ಲಿ ಸಿಗುವಂತಹ ಎಲ್ಲ ತಿಂಡಿಗಳು ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನರ ಮನಸ್ಸುಗಳನ್ನು ತಲುಪಲಿ, ಎಲ್ರಿಗೂ ಸಿಹಿಯನ್ನು ಕೊಡಲಿ ಹೇಳುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಬಿಗ್ ಮಿಶ್ರಾ ಸಂಸ್ಥೆಯ ಮಾಲಕರಾದಂತಹ ದಿನೇಶ್ ಕುಮಾರ್ ಅವರಿಗೆ, ಅವರ ಧರ್ಮಪತ್ನಿಯವರಿಗೆ, ಅವರ ಕುಟುಂಬದವರಿಗೆ, ದಿಶಾ ಕುಟುಂಬದ ಎಲ್ಲ ಸಹೋದರರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈಗ ಸಕ್ಸಸ್ ಆಗಬೇಕಾದರೆ ಕ್ವಾಲಿಟಿ ತುಂಬ ಮುಖ್ಯ ಇದೆ ಸರ್, ಕ್ವಾಲಿಟಿಯಿಂದ ಸಕ್ಸಸ್ ಆಗಿದೆ, ಮತ್ತು ಸರ್ವಿಸ್ನೂ ತುಂಬ ಇಂಪಾರ್ಟೆಂಟ್ ಫುಡ್ ಪ್ರಾಡಕ್ಟಲ್ಲಿ, ಅದಕ್ಕೆ ಸಕ್ಸಸ್ ಆಗಿದ್ದೀವಿ. ಕಳೆದ 32 ವರ್ಷಗಳಿಂದ ಬೆಳ್ತಂಗಡಿಯ ಜನತೆಗೆ ಉಜಿರೆಯ ಪ್ರಮುಖ ನಗರದಲ್ಲಿ ಅತ್ಯಂತ ಶುಚಿ ರುಚಿಯಾದಂತಹ ಮತ್ತು ಬಹಳ ಪ್ರೀತಿಯಿಂದ ಕೂಡಿದಂತಹ ಹೋಟೆಲನ್ನು ನಡೆಸುವುದರ ಮೂಲಕ ದಿಶಾ ಸಂಸ್ಥೆಯವರು ಮತ್ತು ದಿಶಾ ಕುಟುಂಬದವರು ಬಹಳ ಹೆಸರನ್ನು ಪಡ್ಕೊಂಡಿದ್ದಾರೆ, ಮನೆ ಮನೆ ಮಾತಾಗಿದ್ದಾರೆ. ಬೆಳ್ತಂಗಡಿಗೆ ಬರುವಂತಹ ಹೊರಗಿನ ಜನರು ಕೂಡ ದಿಶಾದ ಬಗ್ಗೆ ಸದಾ ತಮ್ಮ ಮೆಚ್ಚುಗೆಯನ್ನು ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂಸ್ಥೆಯವರು ಉಜಿರೆಯ ಈ ಪ್ರಮುಖ ನಗರದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ತಮ್ಮ ಪೇಡಾಗಳಿಗೋಸ್ಕರ
ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಬಿಗ್ ಮಿಶ್ರಾ ಪೇಡಾದವರು. ಆ ಸಂಸ್ಥೆಯ ಮತ್ತು ನಮ್ಮ ಊರಿನ ದಿಶಾ ಸಂಸ್ಥೆಯವರು ಇಬ್ಬರು ಒಟ್ಟಿಗೆ ಸೇರಿ ಇಲ್ಲಿ ಒಂದು ಮಳಿಗೆಯನ್ನು ತೆರೆದಿದ್ದಾರೆ. ಬಹುಶಃ ಒಂದು ರೀತಿಯಲ್ಲಿ ಉಜಿರೆಯ ಜನರ ಬೆಳೆಯುತ್ತಿರುವಂತಹ ಈ ನಗರದ ಇಲ್ಲಿಯ ಗ್ರಾಹಕರ ಬೇಡಿಕೆಗೆ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಎರಡು ಪ್ರಸಿದ್ಧ ಸಂಸ್ಥೆಗಳು ಉಜಿರೆ ಮತ್ತು ಬೆಳ್ತಂಗಡಿ ತಾಲೂಕಿನ ಎಲ್ರಿಗೂ ಮತ್ತು ಶ್ರೀಕ್ಷೇತ್ರವಾದ ಧರ್ಮಸ್ಥಳಕ್ಕೆ ಬರುವಂತಹ ಎಲ್ಲ ಯಾತ್ರಾರ್ಥಿಗಳಿಗೂ ಕೂಡ ಈ ಎರಡು ಸಂಸ್ಥೆಯ ಸದುಪಯೋಗವನ್ನು ಖಂಡಿತವಾಗಿ ಮಾಡಿಕೊಳ್ತಾರೆ. ಯಾಕೆಂತ ಹೇಳಿದರೆ ಆ ರೀತಿಯ ಸೇವೆಯನ್ನು ಮತ್ತು ಆ ರೀತಿಯ ರುಚಿ ಶುಚಿಯಾದಂತಹ ತಿಂಡಿಗಳನ್ನು ಮಾಡಿಕೊಡುವಂತಹ ಈ ಎರಡೂ ಸಂಸ್ಥೆಗಳಿಗೆ ಶಾಸಕನ ನೆಲೆಯಲ್ಲಿ ನಾನು ಹೃತ್ಪೂರ್ವಕವಾದಂತಹ ಮತ್ತು ಅವರ ಆತ್ಮೀಯತೆಯ ನೆಲೆಯಲ್ಲಿಯೂ ಕೂಡ ನಾನು ಈ ಎರಡೂ ಸಂಸ್ಥೆಗೆ ಶುಭವಾಗಲಿ ಅಂಥೇಳಿ ನಾನು ಶುಭ ಕೋರ್ತೇನೆ. ಧನ್ಯವಾದ. ಉದ್ಘಾಟನೆಗೊಂಡ ಬಿಗ್ ಮಿಶ್ರಾ ಪೇಡ ಅವರೊಂದಿಗೂ ನಾವು, ಅದು ರಾಜ್ಯದಲ್ಲೇ ಹೆಸರಾಂತ ಒಂದು ಸಂಸ್ಥೆ ಬಿಗ್ ಮಿಶ್ರಾ, ಅದರೊಟ್ಟಿಗೆ ನಾವು ಕೈ ಜೋಡಿಸಿ ಇವತ್ತು ಇನ್ನೊಂದು 6ನೇ ಶಾಖೆಯನ್ನು ಆರಂಭ ಮಾಡಿದ್ದೇವೆ. ಗಣ್ಯರು ಬಂದು ಉದ್ಘಾಟನೆಗೊಳಿಸಿದ್ದಾರೆ ಹಾಗೂ ಬಂಧು ಮಿತ್ರರು ಹಿತೈಷಿಗಳು ಹಾರೈಸಿದ್ದಾರೆ. ಎಲ್ಲರಿಗೂ ಶುಭ ಹಾರೈಕೆಯನ್ನು ಹಾರೈಸುತ್ತಿದ್ದೇನೆ ಹಾಗೂ ತಾವು ತಮ್ಮ ಜನತೆಯೊಂದಿಗೆ ಈ ನಮ್ಮ 6ನೇ ಶಾಖೆಯಾದ ಬಿಗ್ ಮಿಶ್ರಾ ಪೇಡ ಬಂದು ಭೇಟಿ ಕೊಟ್ಟು ನಮ್ಮನ್ನು ಹರಸಬೇಕಾಗಿ ಕೇಳಿಕೊಳ್ತೇವೆ. ನಿಮ್ಮ ನಾವು ಸೇವೆ ಕೊಟ್ಟಿದ್ದಕ್ಕೆ ನಿಮ್ಮ ಪ್ರತಿಫಲವು ನಮಗೆ ಅನುಗ್ರಹಿಸಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ.